ದೇವರ ನಾಮಕೇ ಮತ್ತೊಂದು ಆವೃತ್ತಿ ಸ್ತೋತ್ರವಾಗಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕನ್ನಡ ಓಪ್ ಚಾನಲ್ ಮಾಧ್ಯಮದ ಮುಖಾಂತರವಾಗಿ ಕರ್ತನ ವಾಕ್ಯದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಕೂಡ ಸಂಧಿಸುವುದಕ್ಕಾಗುವಂತೆ ದೈವರು ಮಾಡಿರುವಂತಹ ವಿಶೇಷವಾಗಿರುವಂತಹ ಉಪಕಾರಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂಥವನಾಗಿದ್ದೇನೆ ಈ ದಿವಸದಲ್ಲಿ ಪ್ರಿಯ ದೇವ್ರ ಮಕ್ಕಳೇ ನಾವು ಸತ್ಯವಿಧದಲ್ಲಿರುವಂಥ ಅನೇಕ ಪಾತ್ರಗಳ ಕುರಿತಾಗಿ ನಾವು ಧ್ಯಾನ ಮಾಡುವಂಥವರಾಗಿದ್ದೇವೆ ಈ ಸತ್ಯವಿಧದಲ್ಲಿನ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಅನೇಕ ವಿಚಾರಗಳನ್ನು ಕಲಿಯುವ ಮುನ್ನ ನಮ್ಮ ತಲೆ ಬಾಗಿಸಿದವರಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂಥವರಾಗೋಣ ಪ್ರೀತಿ ಸ್ವರೂಪನಾಗಿರುವಂತಹ ನಮ್ಮ ದೇವರೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನೀವು ಪರಿಶುದ್ಧರಾಗಿದ್ದೀರಿ ದೇವರೇ ಈ ದಿವಸದಲ್ಲಿ ಸತ್ಯವಿಧದಲ್ಲಿನ ಪಾತ್ರಗಳ ಮುಖಾಂತರವಾಗಿ ನಮ್ಮ ಜೀವಿತಗಳಲ್ಲಿ ಅನೇಕ ವಿಚಾರಗಳನ್ನು ನೀವು ಕಲಿಸ್ರಿ ಎಂಬುದಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಹೌದು ಅನೇಕ ವ್ಯಕ್ತಿಗಳು ತಮ್ಮ ಜೀವಿತಗಳ ಮುಖಾಂತರ ಆದರ್ಶ ವ್ಯಕ್ತಿಗಳಾಗಿದ್ದು ಸ್ಫೂರ್ತಿದಾಯಕರಾಗಿರುವಾಗ ಅವರ ಮುಖಾಂತರ ಅನೇಕ ಗ್ರಹಿಕೆಗಳನ್ನು ಹೊಂದುವುದಕ್ಕಾಗುವಂತೆ ನೀವು ಸಹಾಯ ಮಾಡಿರಿ ಎಂಬುದಾಗಿ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ ಆಮೇಲೆ ಮತ್ತೊಂದು ವರ್ತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸರಣಿಯಲ್ಲಿ ನಾವು ಕಲಿಯುವಂತಹ ವಿಶೇಷವಾಗಿರುವಂಥ ಅಂಶ ಸತ್ಯವೇಧದಲ್ಲಿನ ವಿಶಿಷ್ಟ ಸ್ಫೂರ್ತಿದಾಯಕ ಪಾತ್ರಗಳ ಕುರಿತಾಗಿ ನಾವು ಈ ಒಂದು ಸರಣಿಯಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ ನಾವು ಇನ್ನೊಬ್ಬ ಸತ್ಯವಿಧದಲ್ಲಿರುವಂಥ ವಿಶೇಷ ಮತ್ತು ಮಹಾನ್ ವ್ಯಕ್ತಿಯ ಒಂದು ಪರಿಚಯವನ್ನು ಮಾಡಿದ್ರ ಮುಖಾಂತರವಾಗಿ ಆತನಲ್ಲಿದ್ದಂಥ ಸ್ವಭಾವಗಳಾದರೂ ಏನು ಆತನಲ್ಲಿದ್ದಂಥ ವಿಶಿಷ್ಟತೆಗಳಾದರೂ ಏನು ಮತ್ತು ಆತನ ಮುಖಾಂತರವಾಗಿ ನಾವು ಯಾವ ರೀತಿಯಾಗಿ ಸ್ಫೂರ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಧ್ಯಾನ ಮಾಡುವಂಥ ಆಗೋಣ ಇವತ್ತು ನಾವು ಮಾತಾಡುವಂಥ ವಿಚಾರ ಮೋಶೆ ಕುರಿತಾಗಿ ನಾವು ಧ್ಯಾನ ಮಾಡುವಂಥವ್ರು ಆಗೋಣ ಮೋಶೆ ಕುರಿತಾಗಿ ನಮ್ಮ ಸತ್ಯಭಿದ್ದದಲ್ಲಿ ವಿಮೋಚನಾ ಕಾಂಡದಿಂದ ನಾವು ನೋಡಲಿಕ್ಕೆ ಸಾಧ್ಯ ನಮ್ಮ ಸತ್ಯಭಿದ್ದದಲ್ಲಿ ನಾವುಗಳು ಗಮನಿಸ್ತೇವೆ ವಿಮೋಚನೆ ಕಾಂಡ ಅಧ್ಯಾಯದಲ್ಲಿ ಮೋಶೆಯ ಜನನದ ಕುರಿತಾಗಿ ಪ್ರಾರಂಭವಾಗುವಂಥದ್ದಾಗಿದೆ ಇಲ್ಲಿ ಮೋಶೆ ಯಾರಾಗಿದ್ದು ಏನಾಗಿದ್ದು ಎಂಬುದಾಗಿ ನಾವು ನೋಡೋದಾದರೆ ಮೋಶೆಯೊಬ್ಬ ಲೇವಿಯ ಕುಲಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಯಾಗಿದ್ದು ಈತನು ಚಿಕ್ಕ ಮಗುವಾಗಿರುವಂಥ ಸಂದರ್ಭದಲ್ಲಿ ಐಗುಪ್ತ ದೇಶದಲ್ಲಿರುವಂಥ ಅರಸನು ಎಲ್ಲ ಚಿಕ್ಕ ಕೂಸುಗಳನ್ನು ಸಾಯಿಸುವಂಥ ಬತ್ತದಿಯನ್ನು ತೆ ತೆಗೆದುಕೊಂಡು ಬಂದಾಗ ಎಲ್ಲ ಗಂಡು ಮಕ್ಕಳ ಅಂದರೆ ಎರಡು ವರ್ಷಗಳ ಒಳಪಟ್ಟಿರುವಂಥ ಎಲ್ಲ ಚಿಕ್ಕ ಮಕ್ಕಳನ್ನು ಸಾಯಿಸುವಂಥ ಒಂದು ಸಂದರ್ಭವನ್ನು ತೆಗೆದುಕೊಂಡು ಬಂದಾಗ ಈ ಮೋಶೆ ಅಕ್ಕ ಆಗಿರುವಂಥ ಮಿರಿಯಾಮಳ ಮುಖಾಂತರವಾಗಿ ದೇವರು ಆ ಚಿಕ್ಕ ಕಂದಮ್ಮನಾಗಿರುವಾಗ ಮೋಶೆಯನ್ನು ದೇವರು ರಕ್ಷಿಸಿದ್ರು ಎಂಬುದಾಗಿ ನಾವು ಗಮನಿಸ್ತೇವೆ ದೇವರು ರಕ್ಷಿಸಿ ತದನಂತರವಾಗಿ ಅದೇ ಅರಮನೆಗೆ ರಾಣಿಯ ಮುಖಾಂತರವಾಗಿ ಕೊಂಡೊಯ್ದರು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ ಮೋಶೆಯು ಆ ಅರಮನೆಯಲ್ಲಿ ಉನ್ನತವಾಗಿರುವಂಥ ರಾಜ್ಕುಮಾರನಾಗಿ ಬೆಳೆಯುವಂಥ ವ್ಯಕ್ತಿಯಾಗಿ ಕಾಣಿಸಲ್ಪಟ್ಟು ವಿಶಿಷ್ಟವಾಗಿರುವಂಥ ಐಗುಪ್ತದ ಕಲೆಗಳನ್ನು ವಿದ್ಯೆಗಳನ್ನು ಆತನು ಕರಗತ ಮಾಡಿಕೊಂಡಿದ್ದಂಥ ವ್ಯಕ್ತಿಯಾಗಿದ್ನು ತದನಂತರವಾಗಿ ಒಂದು ದಿವಸದಲ್ಲಿ ನಮ್ಮ ಸತ್ಯವದ್ದು ನೋಡ್ಕೊಳ್ತೇವೆ ವಿಮೋಚನಕಾಂಡ ಎರಡನೇ ಅಧ್ಯಾಯ ಹನ್ನೊಂದೇ ವಚನ ಈ ರೀತಿಯಾಗಿ ಹೇಳ್ತದೆ ಮೋಶಿ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಾ ಇದ್ದಾರೆ ಎಂಬುದಾಗಿ ತದನಂತರವಾಗಿ ಇಸ್ರಾಲ್ ಜನಗಳು ಯಾರು ಎಂಬುದಾಗಿ ಆತನು ಗ್ರಹಿಸಿಕೊಂಡು ನಾನು ನಿಜಕ್ಕೂ ಕೂಡ ಈ ಐಗುಪ್ತ ದೇಶದ ನಿಜವಾಗಿರುವಂಥ ರಾಜ್ಕುಮಾರರು ಅಲ್ಲ ಅನ್ನಂಥ ಸತ್ಯತೆಯನ್ನು ಆ ಮೋಷೆ ತಿಳಿದುಕೊಂಡು ತದನಂತರವಾಗಿ ನಾನು ಕೂಡ ಇಸ್ರಾಲ್ ಜನಯ ಅದು ಜನಗಳ ಒಂದು ಕುಲಕ್ಕೆ ಸಂಬಂಧಪಟ್ಟಂಥವನು ನಾನು ಇಸ್ರಾಲ್ ಜನನು ಅಥವಾ ಎಂಬುದಾಗಿ ತಿಳಿದುಕೊಂಡು ಆತನು ಆತನ ವಿಶೇಷವಾಗಿರುವಂಥ ಆಲೋಚನೆ ಮುಖಾಂತರವಾಗಿ ಅಥವಾ ಅಲ್ಲಿ ಸತ್ಯವದ ನಾವು ನೋಡ್ಕೊಳ್ಳೋ ಪ್ರಕಾರವಾಗಿ ಆತನು ಯಾರೆಂಬುದಾಗಿ ಆತನ ಗ್ರಹಿಸ್ಕೊಂಡು ತಿಳ್ಕೊಂಡು ಎಂಬುದಾಗಿ ನಾವು ನೋಡುವಂಥವ್ರು ಆಗಿದ್ದೇವೆ ತದನಂತರವಾಗಿ ಒಂದು ದಿವಸದಲ್ಲಿ ಇಬ್ರಿಯರು ಮತ್ತು ಐಗುಪ್ತ ದೇಶದವರು ಜಗಳ ಮಾಡ್ತಿರುವಂಥ ಸಂದರ್ಭದಲ್ಲಿ ಐಗುಪ್ತ ದೇಶದವನನ್ನು ಕೊಲೆ ಮಾಡಿದ್ನು ಇಬ್ರಿಯನನ್ನು ಉಳಿಸಿದ್ನು ತದನಂತರವಾಗಿ ಇನ್ನೊಂದು ಸಂದರ್ಭಗಳಲ್ಲಿ ಇಬ್ರಿಯರಿಬ್ಬರು ಕೂಡ ಮಾಡ್ತಿರುವಾಗ ಆ ಇಬ್ಬರು ಕೂಡ ಆ ಮೋಶೆ ಈ ಮುಂಚೆ ಮಾಡಿರುವಂಥ ಕೊಲೆಯನ್ನು ಗುರುತಿಸಿ ನೀವು ಯಾವ ರೀತಿಯಾಗಿ ಐಗುಪ್ತದ ದೇಶದಲ್ಲಿದ್ದಂಥ ವ್ಯಕ್ತಿಯನ್ನು ಕೊಲೆ ಮಾಡಿದ್ರು ತನ್ನನ್ನು ಕೂಡ ನೀವು ಕೊನೆ ಮಾಡಬಹುದು ಎಂಬುದಾಗಿ ತಿಳಿದುಕೊಂಡು ಭಯಪಟ್ಟಾಗ ಈ ಮೋಷೆಗೆ ಭಯ ಬಂದವನಾಗಿ ಆತನು ಮಾಡಿರುವಂಥ ತಪ್ಪಿನ ಅರಿವನ್ನು ಆತನ್ನು ತಿಳಿದುಕೊಂಡು ಆತನು ಓಡೋದ್ನೆಂಬುದಾಗಿ ನಾವು ಗಮನಿಸುವಂಥರಾಗಿದ್ದೇವೆ ತದನಂತರವಾಗಿ ಸುಮಾರು ವರ್ಷಗಳ ಕಾಲ ಆತನು ಮಿದ್ಯಾಹ್ನಿಗೆ ಹೋಗಿ ಅಲ್ಲಿ ಕುರಿ ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ನು ಎಂಬುದಾಗಿ ನಾವು ಗಮನಿಸುವಂತೂರಾಗಿದ್ದೇವೆ ಈ ಕುರಿ ಕಾಯುವಂಥ ಕೆಲಸವನ್ನು ಸರಿಸುಮಾರು ನಲವತ್ತು ವರ್ಷಗಳ ಕಾಲ ಆತನು ಮಾಡಿದ್ನೆಂಬುದಾಗಿ ನಮ್ಮ ಸತ್ಯವಾದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ನಲವತ್ತು ವರ್ಷಗಳ ಕಾಲ ಅರಮನೆಯಲ್ಲಿದ್ದನು ಇನ್ನೂ ನಲವತ್ತು ವರ್ಷಗಳ ಕಾಲ ಕುರಿ ಕಾಯ್ತಿರುವಂಥ ಸಂದರ್ಭದಲ್ಲಿ ದೇವರು ಆತನನ್ನು ಮತ್ತೊಂದು ಆವರ್ತಿ ಆ ಐಗುಪ್ತ ದೇಶಕ್ಕೆ ಕರೆ ಕಳಿಸುವಂಥದ್ನ ನಾವು ಗಮನಿಸುವಂಥವರಾಗಿದ್ದೇವೆ ಆಗಿದ್ದೇವೆ ದೇವರು ಮೋಷೆಗೆ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನೀನು ಐಗುಪ್ತ ದೇಶಕ್ಕೆ ತಿರುಗಿ ಹೋಗು ಎಂಬುದಾಗಿ ಹೇಳುವಾಗ ಆತನಿಗೆ ಪ್ರಾರಂಭದ ಸಮಯದಲ್ಲಿ ದೇವರು ಹೇಳದಂಥ ಸಮಯಗಳಲ್ಲಿ ಆತನಿಗೆ ಭಯ ಅನ್ನೋಂಥದ್ದು ಹುಟ್ಟಿತು ಎಂಬುದಾಗಿ ನಾವು ನೋಡುವಂಥವ್ರು ಕಾರಣ ಅಲ್ಲಿ ಅನೇಕ ತೊಂದರೆಗಳನ್ನು ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ಆತನು ಮಾಡಿದ್ದಾನೆ ಅದು ಒಂದು ಆತನಿಗೆ ಭಯ ಇದ್ದಿರ್ಬೋದು ತದನಂತರವಾಗಿ ಆ ದೇವರು ನೇಮಿಸ್ತಿರುವಂಥ ಏನೆಂಬುದಾಗಿ ನೋಡೋದಾದರೆ ಆ ಐಗುಪ್ತ ದೇಶದಲ್ಲಿ ಗುಲಾಮರಾಗಿರುವಂತಹ ಇಸ್ರಾಲ್ರ ನೀನು ತಿರುಗಿ ಕರ್ಕೊಂಡು ಬರುವಂತ ಕೆಲಸವನ್ನು ನೀನು ಕೊಡ್ತಾ ಎಂಬುದಾಗಿ ಹೇಳುವಾಗ ಅವನು ಭಯ ಆಗುತ್ತೆ ಒಂದು ಐಗುಪ್ತ ದೇಶದಲ್ಲಿ ನನ್ನ ತಪ್ಪು ಕೂಡ ಇದೆ ನಾನು ಒಪ್ಪಿಕೊಂಡಿದ್ದೇನೆ ಆದಾಗ್ಯೂ ಕೂಡ ಐಗುಪ್ತ ದೇಶದಲ್ಲಿರುವಂತವರ ಮಧ್ಯದಲ್ಲಿ ನಾನು ಹೋಗಿ ಲಕ್ಷಾಂತರ ಇಸ್ರಾಲ್ ಜನಗಳನ್ನ ಯಾವ ರೀತಿಯಾಗಿ ಕರೆದುಕೊಂಡು ಬರಲಿಕ್ಕೆ ಸಾಧ್ಯ ನನಗೆ ಮಾತಾಡೋದಕ್ಕೆ ಸರಿಯಾಗಿರುವಂತಹ ವಾಕ್ಚಾತುರ್ಯ ಇಲ್ಲ ನಾನು ಯಾವ ರೀತಿಯಾಗಿ ಮಾತಾಡಬೇಕನ್ನ ಗೊತ್ತಿಲ್ಲ ನನಗೆ ಅಲ್ಲಿರುವಂತಹ ಜನಗಳನ್ನ ಕರೆದುಕೊಂಡು ಬಂದು ನಡೆಸೋದಕ್ಕೋಸ್ಕರವಾಗಿ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಮತ್ತು ಅಷ್ಟೊಂದು ಶಕ್ತಿ ಪರಾಕ್ರಮ ನನ್ನಲ್ಲಿ ಇಲ್ಲ ಎಂಬುದಾಗಿ ಹೇಳುವಾಗ ದೇವರು ಆತನ ಸಂಗಡ ನಿನ್ನ ಅಣ್ಣನಾಗಿರುವಂಥ ಆರೋರನ್ನು ಕೂಡ ಅಲ್ಲೇ ಇದ್ದಾನೆ ಆತನ ನಿನಗೆ ಸಹಾಯಕನಾಗಿ ಕಳಿಸ್ತೇನೆ ಎಂಬುದಾಗಿ ದೇವರು ಆ ಮೋಶೆಗೆ ತಿಳಿಸಿದಾಗ ಮೋಶೆಯು ತದನಂತರವಾಗಿ ಆತನ ವಿಶೇಷವಾಗಿರುವಂತಹ ಅಂದರೆ ದೇವರ ವಿಶಿಷ್ಟವಾಗಿರುವಂಥ ಕರುವಿಕೆಯನ್ನು ಅರ್ಥ ಮಾಡಿಕೊಂಡವನಾಗಿ ದೇವರು ಆ ಐಗುಪ್ತ ದೇಶದಲ್ಲಿ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗಿ ಹೇಳೋದಾದರೆ ನನ್ನ ಮೇಲೆ ಏನಾದರೂ ಉದ್ದೇಶವನ್ನು ವಿಶೇಷವಾಗಿ ಇಟ್ಕೊಂಡಿರೋದ್ರಿಂದ ಆ ಪ್ರದೇಶಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ದೇವರು ಎಂಬುದಾಗಿ ತಿಳಿದುಕೊಂಡು ಆತನನ್ನು ಆತನು ಸರಿಯಾದ ರೀತಿಯಲ್ಲಿ ಸಿದ್ಧ ಮಾಡಿಕೊಂಡವನಾಗಿ ಐಗುಪ್ತ ದೇಶಕ್ಕೆ ಓದ್ದು ಎಂಬುದಾಗಿ ನಾವು ನೋಡ್ತೇವೆ ತದನಂತರವಾಗಿ ಐಗುಪ್ತ ದೇಶಕ್ಕೆ ಹೋದಾಗ ದೇವರು ಆರೋನನ್ನು ಕೂಡ ಆತನ ಸಹಾಯಕನಾಗಿ ನೇಮಿಸಿದ್ರು ಆರೋನನ ಸಹಾಯಕನಾಗಿ ನೇಮಿಸಿದಾಗ ಆರೋನು ಮತ್ತು ಮೋ ು ಆ ಐಗುಪ್ತ ಅರಸನ ಅರಸನ ಜೊತೆಯಲ್ಲಿ ಈ ಇಸ್ರಾಲ್ ಜನಗಳ ಬಿಡುಗಡೆಯಲ್ಲಿ ವಿಶಿಷ್ಟವಾಗಿರುವಂಥ ಪಾತ್ರ ವಹಿಸುವುದಕ್ಕಾಗುವಂತೆ ಈ ಇಬ್ಬರು ವ್ಯಕ್ತಿಗಳನ್ನು ವಿಶಿಷ್ಟವಾಗಿ ದೇವರು ಉಪಯೋಗ ಮಾಡಿಕೊಂಡ್ರು ಆದರೆ ಐಗುಪ್ತ ದೇಶದಲ್ಲಿರುವಂಥ ರಾಜನು ತುಂಬ ಅಟಮಾರಿಯಾಗಿದ್ದರಿಂದ ಅಲ್ಲಿರುವಂಥ ಜನಗಳನ್ನು ಬಿಡುವುದಕ್ಕೆ ಮನಸ್ಸಿಲ್ಲದಿರೋದರಿಂದ ಅಲ್ಲಿ ಅನೇಕ ಕಾರ್ಯಗಳನ್ನು ಅಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ನಾವು ನೋಡ್ತೇವೆ ಆ ಆಟಮಾರಿ ಆಗಿರುವಂಥ ಐಗುಪ್ತ ದೇಶದ ರಾಜನಾಗಿದ್ದರಿಂದ ಆತನು ಆ ಇಸ್ರಾಳ್ ಜನಗಳನ್ನು ಬಿಡಲಿಕ್ಕೆ ಆತನ ಮನಸ್ಸು ಮಾಡದೇ ಇರೋದರಿಂದ ದೇವರು ಅಲ್ಲಿರುವಂಥ ಇಸ್ರಾಳ್ ಜನಗಳನ್ನು ಬಿಡಿಸೋದಕ್ಕೋಸ್ಕರವಾಗಿ ಮೋಸ ಮುಖಾಂತರವಾಗಿ ವಿಶಿಷ್ಟವಾಗಿರುವಂಥ ಉನ್ನತವಾಗಿರುವಂಥ ಹತ್ತು ಅದ್ಭುತಗಳನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿರುವಂಥ ಜನಗಳನ್ನು ಹೊರಗೆ ತೆಗೆದುಕೊಂಡು ಬರ್ತಾರೆ ಮೋಶೆ ಮುಖಾಂತರ ಎಂಬುದಾಗಿ ನಾವು ಗಮನಿಸ್ತೇವೆ ಇಲ್ಲ ಇಸ್ರಾಲ್ ಜನಗಳು ಸರಿಸುಮಾರು ಗಂಡುಸರ ಸಂಖ್ಯೆನೇ ಆರು ಲಕ್ಷ ಜನ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಸರಿಸುಮಾರು ಆರು ಲಕ್ಷ ಜನ ಗಂಡುಸರು ಅಂತ ಹೇಳಿದ್ರೆ ನಾವು ಸರಿಸುಮಾರು ಒಂದು ಕುಟುಂಬಕ್ಕೆ ನಾಲ್ಕು ಜನ ಅಂತ ಹೇಳಿದ್ರೆ ಲೆಕ್ಕ ಹಾಕೋದಾದರೂ ಕೂಡ ಇಪ್ಪತ್ನಾಲ್ಕು ಲಕ್ಷ ಜನಗಳು ಸರಿಸುಮಾರು ಇದ್ದಾರೆ ಆ ಎಲ್ಲ ಜನಗಳು ಕೂಡ ಐಗುಪ್ತ ದೇಶದಿಂದ ಆ ಒಂದು ಹತ್ತು ಅದ್ಭುತಗಳಾದ ನಂತರವಾಗಿ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾದ ನಂತರವಾಗಿ ಕೂಡ ಐಗುಪ್ತ ದೇಶದಲ್ಲಿರುವಂಥ ಅರಸನ್ನು ನೀವು ಹೋಗಿ ಎಂಬುದಾಗಿ ಮನಸ್ಸು ಮಾಡ್ತಾನೆ ತದನಂತರವಾಗಿ ಇವರೆಲ್ಲರೂ ಕೂಡ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಮನಸ್ಸು ಚೇಂಜ್ ಮಾಡ್ಕೊಳ್ತಾನೆ ಚೇಂಜ್ ಮಾಡಿಕೊಂಡಂತ ಸಂದರ್ಭದಲ್ಲಿ ಇಸ್ರೇಲ್ ಆಲ್ರೆಡಿ ಅವರು ಮುಂದೆ ಅವರ ಪ್ರಯಾಣವನ್ನು ಮುಂದುವರೆಸಿದ್ದಾರೆ ಆದರೆ ಮುಂದುವರಿಸಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಅರಮನೆಯಲ್ಲಿದ್ದಂಥ ಅರಸನು ಮತ್ತೆ ಆ ಥರ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಎಲ್ಲ ಗುಲಾಮರನ್ನು ಕಳಿಸಿದ್ರೆ ಇಲ್ಲಿ ಕೆಲಸ ಮಾಡುವಂಥವ್ರು ಯಾರು ಅವರನ್ನು ಮತ್ತೆ ಗುಲಾಮತ್ವದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ಮತ್ತೆ ಸೈನ್ಯವನ್ನು ಕಟ್ಕೊಂಡು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವರನ್ನು ನಿಂಬಾಲಿಸುವಂಥ ಕೆಲಸವನ್ನು ಮಾಡ್ತಾನೆ ಆದರೆ ಇಸ್ರಾಲ್ ಜನಗಳು ಎಲ್ಲರೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಕೆಂಪು ಸಮುದ್ರ ಅನ್ನೋಂಥದ್ದು ದಾಟಬೇಕಾಗ್ತದೆ ನಂತರವಾಗಿ ಆ ದಡದ ಬಳಿಯಲ್ಲಿರುವಂಥ ಸಂದರ್ಭದಲ್ಲಿ ಹಿಂದೆ ಬಂದುಬಿಟ್ಟು ಆ ಐಗುಪ್ತ ದೇಶದಲ್ಲಿರುವಂಥ ಸೈನ್ಯ ಬರ್ತಾ ಇದೆ ನಂತರವಾಗಿ ಮುಂದೆಗಡೆ ಬಂದುಬಿಟ್ಟು ಕೆಂಪು ಸಮುದ್ರ ಇರುತ್ತೆ ಮಧ್ಯದಲ್ಲಿ ಅವರು ಸಿಕ್ಕಾಕೊಂಡಿರುವಂಥ ಸಂದರ್ಭದಲ್ಲಿ ಈ ಮೋಷೆಗೆ ಜನಗಳು ಕೇಳ್ತಾರೆ ಇಲ್ಲಿ ತಂದು ನಮ್ಮನ್ನ ಸಾಗಿಸಬೇಕಂತ ತೀರ್ಮಾನ ಮಾಡಿದ್ಯಾ ಯಾಕೆ ಈ ರೀತಿಯಾಗಿರುವಂಥ ಒಂದು ವಿಚಿತ್ರವಾಗಿರುವಂತ ರೀತಿಯಾಗಿ ನಮ್ಮನ್ನ ಇಲ್ಲಿ ತೆಗೆದುಕೊಂಡು ಬಂದಿದೆ ಎಂಬುದಾಗಿ ಜನಗಳು ಗುಂಡು ಗುಡ್ಡದಾಗಿ ಕೂಡ ದೇವರ ವಾಕ್ಯಕ್ಕನುಸರವಾಗಿ ಆತನು ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕೆಂಬುದಾಗಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಏನು ಮಾಡ್ತಾರೆ ಎಂಬುದಾಗಿ ನೋಡೋದಾದ್ರೆ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆ ಮೋಶೆಯ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆತನ ಪ್ರಾರ್ಥನೆಯನ್ನು ಕೇಳಿ ಆ ಸಮುದ್ರವನ್ನು ಎರಡು ಭಾಗವನ್ನಾಗಿ ಅಲ್ಲಿ ವಿಂಗಡಿಸಿದ್ನು ಎಂಬುದಾಗಿ ನಾವು ಗಮನಿಸ್ತೇವೆ ಅದರ ಮುಖಾಂತರವಾಗಿ ಎಲ್ಲ ಇಸ್ರಾಲ್ ಜನಗಳು ಕೂಡ ಇನ್ನೊಂದು ದಡವನ್ನು ಸೇರಿದ್ರು ತದನಂತರವಾಗಿ ಐಗುಪ್ತ ದೇಶದವರು ಅದೇ ಒಂದು ಆ ಸಮುದ್ರದ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಮಧ್ಯ ಅವರು ಹೋದಂಥ ಸಂದರ್ಭದಲ್ಲಿ ಸಮುದ್ರ ಮತ್ತೆ ಸೇರಿಕೊಳ್ತು ತದನಂತರವಾಗಿ ಅಲ್ಲಿರುವಂಥ ಎಲ್ಲ ಐಗೋಪ್ ಪ್ರದೇಶದಲ್ಲಿರುವಂಥ ಅನೇಕ ಸೈನಿಕರುಗಳು ನಾಶವಾಗಿ ಹೋದ್ರು ಮಿಕ್ಕಂತ ಎಸ್ ಇಸ್ರಾಲ್ ಎಲ್ಲ ಜನಗಳು ಕೂಡ ಅಲ್ಲಿ ಉಳಿದ್ರು ಎಂಬುದಾಗಿ ನಾವು ಗಮನಿಸ್ತೇವೆ ನಂತರವಾಗಿ ಇಸ್ರಾಲ್ ಜನಗಳು ಉಳಿದ್ರು ನಂತರವಾಗಿ ನಲವತ್ತು ವರ್ಷ ಪ್ರಯಾಣ ಅವರು ಖಾನ ದೇಶಕ್ಕೆ ಹೋಗ್ಬೇಕನ್ನಂಥದ್ದು ದೈವರ ಉದ್ದೇಶವಾಗಿತ್ತು ಕಾರಣ ಅಲ್ಲಿರುವಂಥ ಇಸ್ರಾಲ್ ಜನಗಳು ಗುಲಾಮರಾಗಿದ್ದರು ಮತ್ತು ಇಸ್ರಾಲ್ ಜನಗಳು ದೇವ್ರ ಮಕ್ಕಳಾಗಿದ್ದರು ಆದರೆ ದೇವರು ಇದೇ ಗುಲಾಂಬರಾಗಿದ್ದ ಅಂತ ಇಸ್ರಾಯೇಲರನ್ನು ಯಾಕೆ ಅಲ್ಲಿ ಗುಲಾಮತ್ವದಲ್ಲಿ ಇಟ್ಟಿದ್ರು ಎಂಬುದಾಗಿ ನೋಡೋದಾದ್ರೆ ನಮ್ಮ ಸತ್ಯವಾದ ನೋಡ್ಕೊಳ್ಳೋ ಪ್ರಕಾರವಾಗಿ ಅವರು ದೇವ್ರ ವಿರುದ್ಧವಾಗಿ ನಡ್ಕೊಂಡಿದ್ರಿಂದ ದೇವರು ಅವ್ರನ್ನ ಗುಲಾಮತ್ವದಲ್ಲಿ ಇಟ್ಟು ನಂತರವಾಗಿ ಅವರು ಮಾಡಿರುವಂಥ ತಪ್ಪುಗಳನ್ನು ಒಪ್ಪಿಕೊಂಡಿದ್ರಿಂದ ದೇವರು ಅವರಿಗೆ ಬಿಡುಗಡೆಯ ಭಾಗ್ಯವನ್ನು ಕೊಟ್ಟು ವಿಶಿಷ್ಟವಾಗಿರುವಂಥ ದೇಶವಾಗಿರುವಂಥ ಕಾನನ್ ದೇಶಕ್ಕೆ ಅವ್ರನ್ನ ಸೇರಿಸಬೇಕೆಂಬುದಾಗಿ ದೇವರು ಬಯಸಿದ್ರು ಈ ದೇವರು ಈ ರೀತಿಯಾಗಿ ಬಯಸ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಘಟನೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಅದನಂತರವಾಗಿ ಈ ಇಸ್ರಾಲ್ ಜನಗಳು ಎಲ್ಲರೂ ಕೂಡ ನಲವತ್ತು ದಿವಸಗಳ ಕಾಲ ಅರಣ್ಯದಲ್ಲಿ ಪ್ರಯಾಣ ಮಾಡಬೇಕಾಗ್ತದೆ ಕಾರಣದರ್ಶಕ್ಕೆ ತಲುಪೋದಕ್ಕೋಸ್ಕರವಾಗಿ ಅದರ ಮಧ್ಯದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಅಲ್ಲಿ ಮೋಶೆ ಮುಖಾಂತರವಾಗಿ ದೇವರು ಮಾಡಿದ್ರು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ ಆ ಜನಗಳಿಗೆ ಬಟ್ಟೆ ಇಲ್ಲದಿರುವಾಗ ನಲವತ್ತು ವರ್ಷಗಳ ಕಾಲ ದೇವರು ಆ ಬಟ್ಟೆಯನ್ನು ಹಾಗೆ ಮಾಡಿದ್ರು ಅವ್ರು ಹಾಕುವಂಥ ಚೊಪ್ಪಳಿ ಕೂಡ ಬೆಳೀತು ಎಂಬುದಾಗಿ ನಾವು ಗಮನಿಸುವಂಥವ್ರು ಮತ್ತು ದೇವರು ಲೋಕದಲ್ಲಿ ಊಟ ಮಾಡುವಂಥ ಊಟಕ್ಕಿಂತ ಶ್ರೇಷ್ಠವಾಗಿರುವಂಥ ಊಟ ಪರಲೋಕದಲ್ಲಿರುವಂಥ ಮನ್ನವನ್ನೇ ಈ ಲೋಕದಲ್ಲಿರುವಂಥ ಇಸ್ರಾಲ್ ಜನಗಳಿಗೆ ದೇವರು ವಿಶೇಷವಾಗಿ ಕೊಟ್ಟರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಇಷ್ಟೊಂದೆಲ್ಲ ಅದ್ಭುತಗಳನ್ನು ದೇವರು ಮೋಸ ಮುಖಾಂತರವಾಗಿ ಮಾಡಿದ್ರು ಎಂಬುದಾಗಿ ನಾವು ಗಮನಿಸ್ತೇವೆ ಮತ್ತು ಮೋಶ ಮುಖಾಂತರವಾಗಿ ಅನೇಕ ಉಪದೇಶಗಳನ್ನು ಅಲ್ಲಿರುವಂಥ ಇಸ್ರಾಲ್ ಜನಗಳಿಗೆ ದೇವರು ಕೊಟ್ಟರು ಯಾವ ರೀತಿಯಾಗಿ ನಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಳ್ಬೇಕು ನಾವು ಈ ಲೋಕದಲ್ಲಿ ನ್ಯಾಯಯುತವಾಗಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಮೋಸ ಮುಖಾಂತರವಾಗಿ ಅನೇಕ ಆಜ್ಞೆಗಳನ್ನು ಅನೇಕ ಉಪದೇಶಗಳನ್ನು ಮತ್ತು ಅನೇಕ ತಿಳುವಳಿಕೆಗಳನ್ನು ಅಲ್ಲಿರುವಂಥ ಜನಗಳಿಗೆ ದೇವರು ಕೊಟ್ಟರು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ ಆದರೆ ಮೋಶೆಯು ಅಲ್ಲಿರುವಂಥ ಜನಗಳಿಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ನು ಅಲ್ಲಿರುವಂಥ ಜನಗಳು ತಮ್ಮ ಜೀವಿತಗಳನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕೆಂಬುದಾಗಿ ತಿಳಿಸ್ತಾ ಇದ್ನು ಇದೆಲ್ಲವನ್ನೂ ಕೂಡ ಮೋಶೆಯು ಆ ನಲವತ್ತು ವರ್ಷ ಪ್ರಯಾಣದಲ್ಲಿ ಕೂಡ ಮಾಡ್ತಾ ಇದ್ನು ಆದರೆ ಅನೇಕ ಬಾರಿ ಅಲ್ಲಿದ್ದಂಥ ಇಸ್ರಾಳ್ ಜನಗಳು ಮತ್ತು ತನ್ನ ಸ್ವಂತ ಅಕ್ಕಳಾಗಿರುವಂಥ ಮಿರಿಯ ಮಳೆ ಮೋಶೆಗೆ ಅನೇಕ ಬಾರಿ ತಿರುಗಿ ವಿರುದ್ಧವಾಗಿ ನಡೆದುಕೊಂಡ್ರು ಎಂಬುದಾಗಿ ನಾವು ಗಮನಿಸ್ತೇವೆ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು ತದನಂತರವಾಗಿ ಮೋಶಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು ಮೋಶೆಗೆ ವಿರುದ್ಧವಾಗಿ ಅನೇಕ ಜನಗಳು ದಂಗೆದ್ದು ಹೋಗುವ ರೀತಿಯಾಗಿ ಅವನಿಗೆ ಒಡೆಯ ರೀತಿಯಲ್ಲಿ ಅಥವಾ ದಾಳಿ ಮಾಡುವ ರೀತಿಯಲ್ಲಿ ಕಾಣಿಸಲ್ಪಟ್ರೆ ಎಂಬುದಾಗಿ ಕೂಡ ನಾವು ನೋಡುವಂಥವರಾಗಿದ್ದೇವೆ ಆದರೆ ತದನಂತರವಾಗಿ ದೇವರು ಈ ಮೋಷೆಗೆ ಅನೇಕ ಉಪದೇಶಗಳನ್ನು ಮತ್ತೊಂದು ಆವೃತ್ತಿ ತಿರುಗುವಂಥ ಆವರ್ತಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜನಗಳು ಆ ಒಂದು ವಾಕ್ಯವನ್ನು ಕೇಳಿದಾಗೆ ದೇವರ ವಾಕ್ಯವನ್ನು ಅವರು ತಿರಸ್ಕರಿಸ್ತಾ ಬಂದರು ಎಂಬುದಾಗಿ ಕೂಡ ನಾವು ಗಮನಿಸುವಂಥ ನಂತರವಾಗಿ ದೇವರು ಅಲ್ಲಿರುವಂಥ ಜನಗಳಿಗೆ ಉಪದೇಶವನ್ನು ಕೊಟ್ಟರು ತದನಂತರವಾಗಿ ಮೋಶೆಯನ್ನು ದೇವರು ಸಿನಾಯಿ ಬೆಟ್ಟಕ್ಕೆ ತೆಗೆದುಕೊಂಡೋದ್ರು ನಲವತ್ತು ದಿವಸಗಳ ಕಾಲ ಅಲ್ಲಿ ದೇವರ ಸಂಗಡ ಆ ಮೋಶೆ ಇದ್ದುಕೊಂಡವನಾಗಿ ನಂತರವಾಗಿ ಆತನೇನು ಮಾಡ್ತಾನೆ ಅಂತ ಹೇಳಿದ್ರೆ ದಶಾಗ್ನೆಗಳನ್ನು ಈ ಲೋಕಕ್ಕೆ ತೆಗೆದುಕೊಂಡು ಬಂದು ಎಂಬುದಾಗಿ ನಾವು ಗಮನಿಸ್ತೇವೆ ಅಂತೇಳಿದ್ರೆ ಸಿನಾಯ್ ಬೆಟ್ಟಣದಿಂದ ಆ ಒಂದು ಕಾನಾನ್ ದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಇದ್ದಂಥ ಅರಣ್ಯದಲ್ಲಿ ಆ ಮೋಶ ಏನು ಮಾಡ್ತಾನೆ ಅಂತೇಳಿದ್ರೆ ಆ ಆಗ್ನೆಗಳನ್ನು ತೆಗೆದುಕೊಂಡು ಬಂದು ಆ ಜನಗಳಿಗೆ ಪ್ರಕಟಿಸಬೇಕೆಂಬುದಾಗಿ ಆತ ತೆಗೆದುಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜನಗಳು ಮೋಶವಾಗಿ ತುಂಬ ದಿವಸಗಳಾಗಿದೆ ಆತನ ಬರ್ತಾನೋ ಇಲ್ವೋ ಎಂಬುದಾಗಿ ತಿಳಿದುಕೊಂಡು ನಮ್ಮನ್ನು ಕರೆದುಕೊಂಡು ಬಂದಿರುವಂಥದ್ದು ದೇವರಲ್ಲ ಎಂಬುದಾಗಿ ತಿಳಿದುಕೊಂಡು ಅವರಿಗೆ ಒಂದು ಮೂರ್ತಿಯನ್ನು ಪೂಜೆ ಮಾಡೋದ್ರ ಮುಖಾಂತರವಾಗಿ ಮೂರ್ತಿ ನಮ್ಮನ್ನು ತೆಗೆದುಕೊಂಡು ಬಂದಿದೆ ಎಂಬುದಾಗಿ ಅವರು ದೇವರಲ್ಲದಿರುವಂಥ ಮೂರ್ತಿಯನ್ನು ಪೂಜೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಅದನ್ನು ಮೋಷೆ ಬಂದು ಎಂಬುದಾಗಿ ಮತ್ತು ಅವರು ಮಾಡಿರುವಂಥ ವಿರೋಧತೆಗಳಿಗಾಗಿ ದೇವರು ಅಲ್ಲಿರುವಂಥ ಅನೇಕ ಜನಗಳನ್ನು ಸಂಹರಿಸಿದ್ರು ಎಂಬುದಾಗಿ ನಾವು ಗಮನಿಸುವಂಥವರಾಗಿದ್ದೇವೆ ತದನಂತರವಾಗಿ ಇದೇ ಥರವಾಗಿ ಮುಂದುವರಿಯುತ್ತಿರುವಂಥ ಸಂದರ್ಭದಲ್ಲಿ ದೇವ್ರಿಗಿ ವಿರುದ್ಧವಾಗಿ ಅಲ್ಲಿರುವಂಥ ಇಸ್ರಾಲ್ ಜನಗಳು ಅತಿ ಗೌರವವಾಗಿರುವಂಥ ಪಾಪಗಳನ್ನು ಮಾಡಿದಾಗ ದೇವ್ರ ಮಾತನ್ನು ಕೇಳದೆ ಅವರು ತಮ್ಮ ಜೀವಿತಗಳನ್ನು ತಿರಸ್ಕಾರ ಮಾಡಿದಂಥ ಅಥವಾ ತಮ್ಮ ಜೀವ ಜೀವಿತೆಗಳನ್ನು ಅವರು ತಿರಸ್ಕಾರದ ಮನೋಭಾವದಲ್ಲಿ ತಮ್ಮ ಜೀವಿತಗಳನ್ನು ರೂಪಿಸ್ಕೊಂಡಿದ್ದರಿಂದ ಅಥವಾ ದೇವರ ಮಾತನ್ನು ಕೇಳದೇ ಇದ್ದಿದ್ದರಿಂದ ದೇವರು ಕೋಪಗೊಳ್ಳುವನಾಗಿ ಮೋಶೆಗೊಂದು ಮಾತು ಹೇಳ್ತಾರೆ ಮೋಶೆ ನೀನು ನಿನ್ನ ಕುಲವನ್ನು ತೆಗೆದುಕೊಂಡು ಸಪ್ರೇಟ್ ಆಗು ಮಿಕ್ಕಿರುವಂಥ ಎಲ್ಲ ಇಸ್ರಾಳ್ ಜನಗಳನ್ನು ನಾನು ಸಂಹರಿಸ್ತೇನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಮೋಶೆ ವಿಶಿಷ್ಟವಾಗಿರುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಅದು ನಮ್ಮ ಸತ್ಯವೇದದಲ್ಲಿ ನಾವು ಗಮನಿಸುವಂಥವ್ರು ನಮ್ಮ ಸತ್ಯವೇದದಲ್ಲಿ ವಿಮೋಚನೆ ಕಾಂಡ ಮೂವತ್ತನೇ ಅಧ್ಯಾಯದಲ್ಲಿ ಈ ಒಂದು ವಿಶೇಷವಾಗಿರುವಂಥ ಪ್ರಾರ್ಥನೆ ನೋಡಲಿಕ್ಕೆ ಸಾಧ್ಯ ಮೂವತ್ತರಿಂದ ಐದನೇ ವಚನದಲ್ಲಿ ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ಲಿರುವಂಥ ಮೋಶ ವಿಶೇಷವಾಗಿರುವಂಥ ಪ್ರಾರ್ಥನೆ ಮಾಡ್ತೇನೆ ಈ ಒಂದು ಮಾತನ್ನು ದೇವರು ಹೇಳಿದ ನಂತರವಾಗಿ ದೇವರಿಗೆ ಆ ಮೋಶ ಹೇಳುವಂಥವನಾಗಿದ್ದೇನೆ ದೇವರೇ ಈ ಇಸ್ರಾಲ್ ಜನಗಳನ್ನು ನೀವು ಐಗುಪ್ತ ದೇಶದಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿರುವಂಥದ್ದು ಕಾನೂನು ದೇಶಕ್ಕೋಸ್ಕರವಾಗಿ ಸೇರಿಸೋದಕ್ಕೋಸ್ಕರವಾಗಿ ಆದರೆ ಇಲ್ಲಿರುವಂಥ ಜನಗಳು ತಪ್ಪು ಮಾಡಿರುವಾಗ ಇವರನ್ನು ನೀವು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಶಿಕ್ಷಿಸಬೇಡ ಇವರನ್ನು ಶಿಕ್ಷಿಸೋದಕ್ಕಿಂತ ನನ್ನ ನನ್ನ ಜೀವವಾದಿಯರ ಪಟ್ಟಿಯಿಂದನೇ ಅಳ್ಸಾಕ್ಬಿಡು ನಾನು ಬೇಕಾದ್ರೆ ನನ್ನ ಜೀವಿತ ಪೂರ್ತಿ ನಾಶ ಆದ್ರಾಗ್ಲಿ ಬಟ್ ನಮ್ಮ ಜನಗಳಾಗಿರುವಂತ ಇಸ್ರಾಲ್ ಜನಗಳು ಯಾವುದೇ ಕಾರಣಕ್ಕೂ ನಾಶ ಆಗಬಾರ್ದು ಎಂಬುದಾಗಿ ಆತನ ದೇವರ ಹತ್ರ ವಿಶೇಷವಾಗಿರುವಂಥ ಭಿನ್ನಗಳನ್ನ ಇಟ್ನು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ ಬರೀ ದೇವ್ರ ಮಕ್ಕಳೇ ಇವತ್ತು ನಾವು ಯೋಚನೆ ಮಾಡಬೇಕು ಒಂದು ನೋಡಿ ವಿಶಿಷ್ಟವಾಗಿರುವಂಥ ಸ್ವಭಾವ ಮೋಶೆಗಿತ್ತು ಮೋಷೆಗೆ ಎಷ್ಟೇ ಧಿಕ್ಕಾರ ಮಾಡಿದ್ರು ಅಲ್ಲಿರುವಂಥ ಜನಗಳು ಮೋಶೆಗೆ ಅನೇಕ ಸರಿ ಬಯುವುದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದ್ರು ಅನೇಕ ಸರಿ ಆತನ ಮೇಲೆ ಗುಣಗುಟ್ಟಿದ್ರು ಆದಾಗ್ಗೆ ಕೂಡ ಆ ಮೋಶೆಯು ಆ ಜನಗಳನ್ನು ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡ್ಕೊಳ್ಳೋದಾಗೆ ಆ ಜನಗಳಿಗೆ ದೇವರಲ್ಲಿ ವಿಶೇಷವಾಗಿರುವಂಥ ಪ್ರಾರ್ಥನೆಯನ್ನು ಮಾಡೋದು ಎಂಬುದಾಗಿ ನಾವು ಗಮನಿಸುವಂಥರಾಗಿದ್ದೇವೆ ಮೋಶೆ ವಿರುದ್ಧವಾಗಿ ಅನೇಕ ರೀತಿಯಾಗಿ ಬೈಗಳನ್ನು ಆ ಜನಗಳು ಹೇಳ್ದಾಗಿ ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಾಗಿ ಮೋಶೆ ಆ ಜನಗಳು ಮಾಡಿರುವಂಥ ಪಾಪಗಳಿಗೋಸ್ಕರವಾಗಿ ತನ್ನ ಜೀವವನ್ನು ಬಿಡೋದಕ್ಕೋಸ್ಕರವಾಗಿ ಮನಸ್ಸು ಮಾಡಿ ನನ್ನ ಜೀವಿತ ಹೋದ್ರೂ ಹೋಗ್ಲಿ ಜನಗಳ ಜೀವಿಸ ಸುಧಾರಿಸ್ಲಿ ಎಂಬುದಾಗಿ ಜನಗಳನ್ನ ದೇವರ ರಕ್ಷಿಸಲೇ ಎಂಬುದಾಗಿ ದೇವರಲ್ಲಿ ಆತನ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದು ಎಂಬುದಾಗಿ ನಮ್ಮ ಸತ್ಯವಿದ್ದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇವತ್ತು ನಾವುಗಳು ಯಾವ ರೀತಿಯಾಗಿ ನಮ್ಮ ಜೀವಿತಗಳನ್ನು ಈ ವಾಕ್ಯಕ್ಕನಸರವಾಗಿ ಅಳವಡಿಸ್ಕೊಳ್ಳುವಂಥ ವ್ಯಕ್ತಿಗಳಾಗಿದ್ದಾವೆ ಮೋಶೆ ತನ್ನ ಜನಗಳಿಗೋಸ್ಕರವಾಗಿ ಜೀವ ಕೊಡೋದಕ್ಕೋಸ್ಕರವಾಗಿಯೂ ಆತನ ಮನಸ್ಸು ಮಾಡ್ದು ಕಾರಣ ಆತನು ತನ್ನ ಜನಗಳನ್ನು ಉಳಿಸುವಂಥ ವಿಶೇಷವಾಗಿರುವಂಥ ಕಾರ್ಯಕ್ಕೆ ದೇವ್ರನ್ನ ನೇಮಿಸಿದ್ದಾನೆ ಅದೇ ಕೆಲಸವನ್ನು ನಾನು ಮಾಡಬೇಕೆಂಬುದಾಗಿ ಆತನ ನೇಮಿಸ್ಕೊಂಡಿದ್ನು ನಂತರವಾಗಿ ದೇವರು ಅದೇ ಜನಗಳನ್ನ ಸಮ್ಮರ್ಸ್ತೇನೆ ಎಂಬುದಾಗಿ ಕೋಪಗೊಂಡಾಗ ಅದೇ ದೇವರನ್ನು ಆತನು ಮಾರ್ಪಡಿಸುವಂಥ ಅಥವಾ ದೇವರಿಗೆ ಭಿನ್ನಹಗಳನ್ನಿಟ್ಟು ದೇವರೇ ನೀವು ಹೇಳಿರುವಂಥ ಮಾತನ್ನು ಹಿಂದೆ ತೆಗೆದುಕೊಂಡು ಖಂಡಿತವಾಗಿ ಅವರನ್ನು ಕನಿಕರಿಸಿ ಅವರಿಗೆ ಕ್ಷಮಾಪಣೆ ಭಿಕ್ಷೆಯನ್ನು ಕೊಡ್ರಿ ಎಂಬುದಾಗಿ ದೇವರಲ್ಲಿ ಆತನು ಪ್ರಾರ್ಥನೆ ಮಾಡಿದ್ರು ಇವತ್ತು ನಾವುಗಳು ಈ ಮೋಶ ಮುಖಾಂತರವಾಗಿ ಕಲಿಬೇಕಾಗಿರುವಂಥ ಗುಣ ಇದು ಇವತ್ತು ಮೋಶೆ ವಿರೋಧ ಮಾಡಿದಂಥ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ನು ಆ ಜನಗಳನ್ನು ಉಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ನು ಆತನು ವಿಶಿಷ್ಟವಾಗಿರುವಂಥ ಸ್ವಭಾವದ ಮುಖಾಂತರವಾಗಿ ಆ ಜನಗಳನ್ನು ಪ್ರೀತಿಸಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಮೋಶೆ ಆದರ್ಶ ವ್ಯಕ್ತಿಯಾಗಿದ್ದಾನೆ ಇವತ್ತು ಪ್ರಿಯದವ್ರ ಮಕ್ಕಳೇ ನಾವು ಯಾವ ರೀತಿಯಾಗಿದ್ದೇವೆ ಮೋಶೆ ರೀತಿಯಾಗಿ ನಮಗೆ ವಿರುದ್ಧವಾಗಿರುವಂಥ ಜನಗಳ ಕುರಿತಾಗಿ ನಾವು ಕರುಣೆಯನ್ನು ತೋರಿಸಿ ಅವರಿಗೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಅಥವಾ ಅವರನ್ನು ವಿರೋಧಿಸಿ ನಾವು ಕೂಡ ವಿರೋಧಿಗಳಾಗಿ ಇರ್ತಾ ಇದ್ದೀವೋ ಎಂಬುದಾಗಿ ನಮ್ಮನ್ನು ಯೋಚನೆ ಮಾಡುವಂಥವರಾಗಿರಬೇಕು ತದನಂತರವಾಗಿ ಮೋಶೆ ವಿಶೇಷವಾಗಿರುವಂಥ ವಿಜ್ಞಾಪನೆಯನ್ನು ದೇವರು ಕೇಳಿ ಅಲ್ಲಿರುವಂಥ ಇಸ್ರಾಲ್ ಜನಗಳನ್ನು ಕ್ಷಮಿಸಿ ಅಲ್ಲಿರುವಂಥ ಎಲ್ಲ ಜನಗಳಿಗೆ ಆ ಸಮಯದಲ್ಲಿ ಕ್ಷಮಾದಾನವನ್ನು ದೇವರು ಕೊಟ್ಟರು ಎಂಬುದಾಗಿ ನಾವು ಗಮನಿಸುವಂಥರಾಗಿದ್ದೇವೆ ಈ ರೀತಿಯಾಗಿರುವಂತಹ ವಿಶಿಷ್ಟವಾಗಿರುವಂಥ ಸ್ವಭಾವಗಳ ಮುಖಾಂತರವಾಗಿ ಮೋಶೆ ನಮ್ಮ ಸತ್ಯವಿಧದಲ್ಲಿ ವಿಶೇಷ ವ್ಯಕ್ತಿಯಾಗಿ ಕಾಣಿಸಲ್ಪಡುವಂಥನಾಗಿದ್ದಾನೆ ಇದ್ರ ಮುಖಾಂತರವಾಗಿ ಆತನ ವಿಶಿಷ್ಟ ಸ್ವಭಾವದ ಮುಖಾಂತರವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಆ ಮೋಶೆ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿದ್ದು ಆದರ್ಶ ವ್ಯಕ್ತಿಯಾಗಿದ್ದು ನಮ್ಮ ಮಧ್ಯದಲ್ಲಿ ಕಾಣಿಸಲ್ಪಡುವಂಥನಾಗಿದ್ದಾನೆ ತದನಂತರವಾಗಿ ಮೋಶೆ ಕುರಿತಾಗಿ ನಾವು ಧ್ಯಾನ ಮಾಡೋದಾದರೆ ಇದೇ ಮೋಶೆಯು ಕೆಲವೊಂದು ದೇವರಿಗೆ ಒಂದು ಚಿಕ್ಕ ತಪ್ಪನ್ನು ಮಾಡಿದಾಗ ದೇವರು ಆತನ ತಪ್ಪನ್ನು ಮತ್ತೆ ಕನಿಕರಿಸಿ ಮನಸ್ಸಿದ್ರು ಎಂಬುದಾಗಿ ನಾವು ಗಮನಿಸ್ತೇವೆ ದೇವರು ಆತನಿಗೆ ಹೇಳಿದರು ಈ ಕಲ್ಲಿಗೆ ನೀನು ಅಪ್ಪಣೆ ಕೊಡಿ ಎಂಬುದಾಗಿ ಆತನು ಹೊಡೆದ್ನು ಅದ ನಂತರವಾಗಿ ಆತನು ಮಾಡಿರುವಂಥ ತಪ್ಪನ್ನು ಭಿನ್ನಹಗಳನ್ನು ಒಪ್ಪಿಕೊಂಡಾಗ ದೈವರು ಕ್ಷಮಿಸಿದ್ರು ತದನಂತರವಾಗಿ ಆತನು ಸತ್ತೋದ ನಂತರವಾಗಿ ದೇವರು ಆತನಿಗೆ ಸಮಾಧಿಯನ್ನು ಮಾಡಿದ್ರು ಎಂಬುದಾಗಿ ನಮ್ಮ ಸತ್ಯವದಲ್ಲಿ ನೋಡಲಿಕ್ಕೆ ಸಾಧ್ಯ ನಂತರವಾಗಿ ಈತನ ಒಳ್ಳೆಯ ವ್ಯಕ್ತಿತ್ವವನ್ನು ದೇವರು ನೋಡಿದ್ರಿಂದ ನಮ್ಮ ಮತಾನ್ ಬರೆದ ಸುವಾರ್ತೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಮತ್ತೆ ಏನು ಸುವಾರ್ತೆ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಯೇಸು ಸ್ವಾಮಿಯವರು ಪ್ರಾರ್ಥನೆ ಮಾಡುವಾಗ ಎಲಿಯ ಮೋಶೆ ಕಾಣಿಸ್ಕೊಂಡ್ರಿ ಎಂಬುದಾಗಿ ಅಂದರೆ ಮೋಶೆ ಸತ್ತೋದ ನಂತರವಾಗಿ ದೇವರು ನಂತರವಾಗಿ ಆತನನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಿದ್ರು ಆ ಪರಲೋಕದಲ್ಲಿ ಇವತ್ತು ಕೂಡ ಮೋಶೆ ಇದ್ದಾನೆ ಅದೇ ಮೋಶೆ ಸ್ವಾಮಿಯವರು ಮತ್ತೊಂದು ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡುವಾಗ ಎಲಿಯ ಮೋಶೆ ಕಾಣಿಸಲ್ಪಟ್ರಿ ಎಂಬುದಾಗಿ ನಾವು ನೋಡುವಂಥವ್ರು ಆಗಿದ್ದೇವೆ ನಾವು ಗಮನಿಸಬೇಕು ಮೋಶೆಯು ದೇವರಲ್ಲಿ ನಂಬಿಗಸ್ಥನಾಗಿದ್ದರಿಂದ ದೇವರು ಮೋಶೆಯನ್ನು ಕಾಪಾಡಿದ್ರು ಆತನ ವ್ಯಕ್ತಿತ್ವವು ನಮಗೆ ಆದರ್ಶವಾಗಿದೆ ತದನಂತರವಾಗಿ ಆತನ ಗುಣದ ಮುಖಾಂತರವಾಗಿ ಅದನ್ನು ಪರಲೋಕ ರಾಜ್ಯಕ್ಕೆ ಬಾಧಿಸ್ತಾನೆ ಇವತ್ತು ದೈವ್ರ ಮಕ್ಕಳು ಇವತ್ತು ನಮ್ಮನ್ನು ನಾವು ಯೋಚನೆ ಮಾಡುವಂಥವರಾಗಿರಬೇಕು ಇವತ್ತು ನಾವು ಯಾವ ರೀತಿಯಾಗಿ ನಮ್ಮ ಜೀವಿತಗಳನ್ನು ಅಳವಡಿಸ್ಕೊಳ್ತಾ ಇದ್ದೇವೆ ನಾವು ಕೂಡ ಮೋಶ ರೀತಿಯಾಗಿ ಜೀವಿಸುವಂಥ ವ್ಯಕ್ತಿಗಳಾಗಿದ್ದೇವೋ ಇಲ್ಲ ಮೋಶೆ ರೀತಿಯಾಗಿ ನಮ್ಮ ಜೀವಿತಗಳನ್ನು ನಾವು ಸರಿಪಡಿಸ್ಕೊಳ್ತಾ ಇದ್ದೀವೋ ಎಂಬುದಾಗಿ ಧ್ಯಾನ ಮಾಡಬೇಕು ಮೋಶೆ ತನ್ನ ಜನಗಳಿಗೋಸ್ಕರವಾಗಿ ಜೀವ ಕೊಡೋದಕ್ಕೋಸ್ಕರವಾಗಿ ಮನಸ್ಸು ಮಾಡಿದ್ನು ಅದು ವಿಶಿಷ್ಟವಾಗಿರುವಂಥ ಆತನ ಸ್ವಭಾವ ಅದು ನಮಗೆ ಆದರ್ಶವಾಗಿದ್ದಾನೆ ನಂತರವಾಗಿ ಮೋಶೆ ತಪ್ಪುಗಳನ್ನು ಮಾಡಿದಾಗ ಆ ತಪ್ಪುಗಳನ್ನು ಆತನ ಅಂಗೀಕಾರ ಮಾಡಿಕೊಂಡು ಒಪ್ಕೊಂಡು ನಂತರವಾಗಿ ಆತನ ಸರಿಪಡಿಸ್ಕೊಂಡು ನಂತರವಾಗಿ ಇದರ ಮುಖಾಂತರವಾಗಿ ದೇವರು ಆತನನ್ನು ಕರೆಯುವಂಥದ್ದು ಈತನ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆಂಬುದಾಗಿ ಇವತ್ತು ನಾವು ದೇವರಲ್ಲಿ ನಂಬಿಗಸ್ಥರಾಗಿರೋದಾದರೆ ಖಂಡಿತವಾಗಿ ನಾವು ಇನ್ನೊಬ್ರಿಗೆ ಆದರ್ಶ ವ್ಯಕ್ತಿಗಳಾಗಿರಲಿಕ್ಕೆ ಸಾಧ್ಯ ಈ ಮೋಶೆ ವಿಶಿಷ್ಟ ಸ್ವಭಾವಗಳ ಮುಖಾಂತರವಾಗಿ ಆತನ ಇವತ್ತು ನಮಗೆ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿದ್ದಾನೆ ಇವತ್ತು ನಾವು ಮೋಶೆಯ ಜೀವಿತದಲ್ಲಿರುವಂಥ ಅಂಶಗಳನ್ನು ಪಡೆದುಕೊಂಡವರಾಗಿ ಇವತ್ತು ನಾವುಗಳು ಯಾವ ರೀತಿಯಾಗಿರಬೇಕನ್ನಂಥದ್ನ ಇವತ್ತು ನಾವು ಕಲಿಯುವಂಥವರಾಗಿರಬೇಕು ಇವತ್ತು ಇಸ್ರಾ ಜನಗಳ ನಾವು ಹಠಮಾರಿಗಳಾಗದಾಗೆ ಆಟಮಾರಿಗಳ ಮಧ್ಯದಲ್ಲಿ ಮೋಶೆ ಯಾವ ರೀತಿಯಾಗಿ ಪ್ರೀತಿ ಉಳ್ಳಂಥ ಕರುಣೆ ಉಳ್ಳಂಥ ವ್ಯಕ್ತಿಯಾಗಿದ್ದನೋ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ನಾಶ ಮಾಡಾದರೂ ಜನಗಳನ್ನು ಉಳಿಸ್ಬೇಕನ್ನಂಥ ವಿಶೇಷವಾಗಿರುವಂಥ ಮನಸ್ಥಿತಿ ಅದರಲ್ಲಿತ್ತು ಇವತ್ತು ಲೋಕದಲ್ಲಿ ಅನೇಕ ಜನಗಳು ಪಾಪ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಅವರುಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿ ಆ ಮೋಶ ರೀತಿಯಾಗಿ ದೇವ್ರ ಹತ್ರ ಕ್ಷಮೆಯನ್ನು ಕೇಳಿಕೊಳ್ಳೋದಕ್ಕೋಸ್ಕರವಾಗಿ ನಾವುಗಳು ಆ ವ್ಯಕ್ತಿಗಳಾಗಿರಬೇಕು ಇದು ನಮಗೆ ಸತ್ಯವೇದ ಕಲಿಸಿಕೊಡುವಂಥ ಪಾಠ ಇವತ್ತು ಇಸ್ರಾಯಲ್ರ ರೀತಿಯಾಗಿ ಲೋಕದಲ್ಲಿರುವಂಥ ಅನೇಕ ಜನಗಳು ತಿರುಗಿ ಬಿದ್ದಿದ್ದಾರೆ ದೇವರಿಗೆ ದೇವರ ಸೇವಕರುಗಳಿಗೆ ಆದರೆ ನಾವುಗಳಾದರೂ ಅವರಿಗೆ ವಿರೋಧ ಮಾಡಿದಾಗೆ ಅವರನ್ನು ದೇವರ ರಕ್ಷಿಸಿ ಅವರಿಗೆ ಪರಲೋಕದ ಭಾಗ್ಯವನ್ನು ಕಲ್ಪಿಸಿಕೊಡ್ರಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿಯೂ ಮೋಶೆಯ ಪ್ರಾರ್ಥನೆಯನ್ನು ಕೇಳದ ಪ್ರಕಾರವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆ ಜನಗಳನ್ನ ನಾಶ ಮಾಡದಾಗೆ ಉಳಿಸಿದ ಪ್ರಕಾರವಾಗಿ ಈ ಲೋಕದಲ್ಲಿರುವಂಥ ಜನಗಳನ್ನು ಉಳಿಸುವಂಥ ಕೆಲಸ ಖಂಡಿತವಾಗಿ ದೇವರು ಮಾಡುವಂಥವ್ರು ಆಗಿದ್ದಾರೆ ಅದಕ್ಕೋಸ್ಕರವಾಗಿ ಪ್ರೇದೇವರ ದೇವರ ಮಕ್ಕಳೇ ನಾವು ಮೋಶೆಯ ಪ್ರಕಾರವಾಗಿ ಮೋಶೆಯ ವ್ಯಕ್ತಿತ್ವದ ಪ್ರಕಾರವಾಗಿ ನಾವುಗಳು ಕೂಡ ಜೀವಿಸುವುದಾದರೆ ವಿಶೇಷವಾಗಿರುವಂಥ ದೈವ ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇದು ಈ ಸತ್ಯವಿಧದಲ್ಲಿ ಬರುವಂಥ ವಿಶಿಷ್ಟವಾಗಿರುವಂಥ ಒಂದು ಪಾತ್ರದ ಒಂದು ವಿಶೇಷವಾಗಿರುವಂಥ ಅಂಶ ಇವತ್ತು ಮೋಶ ರೀತಿಯಾಗಿ ನಾವುಗಳು ಈ ಲೋಕದಲ್ಲಿದ್ದಾವೆ ಮೋಶ ಯಾವ ರೀತಿಯಾಗಿ ಲೋಕಕ್ಕೆ ಆದರ್ಶ ಆಗಿದ್ನೋ ಆತನ ಸ್ವಭಾವದ ಮುಖಾಂತರವಾಗಿ ಆತನ ಗುಣದ ಮುಖಾಂತರವಾಗಿ ಇವತ್ತು ನಾವುಗಳು ಕೂಡ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ವಿಶಿಷ್ಟವಾಗಿರುವಂಥ ಸ್ವಭಾವಗಳನ್ನು ಧರಿಸ್ಕೊಳ್ಳೋಣ ನಾವುಗಳು ಅನೇಕ ಜನಗಳಿಗೆ ಸ್ಫೂರ್ತಿದಾಯಕವಾಗೋದಕ್ಕಾಗುವಂತೆ ನಮ್ಮನ್ನು ಬದಲಾವಣೆ ಮಾಡಿಕೊಳ್ಳೋಣ ಮತ್ತು ಇಸ್ರಾ ಜನಗಳಿಗಾಗಿ ಮೋಶ ಪ್ರಾರ್ಥನೆ ಮಾಡಿದಾಗೆ ಲೋಕದಲ್ಲಿ ಅನೇಕ ಜನಗಳು ನಾಶವಾಗುವಂಥ ಅಂಚಿನಲ್ಲಿದ್ದಾರೆ ಅವರುಗಳಿಗೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಅವರನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವಂಥ ಆಲೋಚನೆಗಳನ್ನು ಹೇಳ್ಕೊಡೋದಕ್ಕೋಸ್ಕರವಾಗಿ ಮನಸ್ಸು ಮಾಡುವಂಥವ್ರು ಇದು ದೇವರ ಉದ್ದೇಶ ದೇವರ ಉದ್ದೇಶ ಐಗುಪ್ತ ದೇಶದಿಂದ ಕಾನ ದೇಶಕ್ಕೆ ಇಸ್ರಾ ಜನಗಳು ಇವತ್ತಿನ ದೇವರ ಉದ್ದೇಶ ಲೋಕದಲ್ಲಿರುವಂಥ ಎಲ್ಲ ಮನವರು ಪರಲೋಕವನ್ನು ನೋಡಬೇಕೆಂಬುದಾಗಿ ಆ ಉದ್ದೇಶವು ಫಲಿಸಬೇಕು ಅಂತ ಹೇಳಿದ್ರೆ ನಾವು ಮೋಶ ರೀತಿಯಾಗಿ ಮಹಾತ್ಯಾಗದ ಮುಖಾಂತರವಾಗಿ ಜನಗಳ ಮಧ್ಯದಲ್ಲಿ ಕೆಲಸ ಮಾಡುವಂಥವರಾಗಿರಬೇಕು ಜನಗಳಿಗೋಸ್ಕರವಾಗಿ ಸೇವೆ ಮಾಡುವಂಥವರಾಗಿರಬೇಕು ಮೋಶ ಯಾವ ರೀತಿಯಾಗಿ ತನ್ನ ವಿಶಿಷ್ಟವಾಗಿರುವಂಥ ಮನಸ್ಥಿತಿ ಮುಖಾಂತರವಾಗಿ ಜನಗಳಿಗೆ ಭಿನ್ನಹಗಳ ನಿಟ್ಟನು ಅದೇ ಪ್ರಕಾರವಾಗಿ ನಾವು ಜನಗಳ ವಿಚಾರವಾಗಿ ಹಗಳ ನೀಡುವುದಾದರೆ ದೇವರು ಅಂಥ ವ್ಯಕ್ತಿಗಳನ್ನು ವಿಶಿಷ್ಟವಾಗಿ ಆಶ್ರೋದಿಸುವಂತವರಾಗಿದ್ದಾರೆ ಎಂಬುದಾಗಿ ನಾವು ಕಲಿಯುವಂಥವರಾಗಿದ್ದೇವೆ ಇವತ್ತು ಮೋಶ ಪ್ರಕಾರವಾಗಿ ನಮ್ಮ ಜೀವಿತಗಳನ್ನು ಇಟ್ಕೊಳ್ಳೋಣ ಜನಗಳನ್ನು ರಕ್ಷಿಸುವಂಥ ಕೆಲಸವನ್ನು ನಾವು ಮಾಡುವಂಥವರಾಗೋಣ ಈ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಆಲೋಚನೆಗಳು ನಮಗೆ ಬರಲಿ ಎಂಬುದಾಗಿ ಕರ್ತನಲ್ಲಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ ಇವತ್ತು ನಾವು ಸತ್ಯವಿದ್ದ ನೋಡಿಕೊಂಡ ಪ್ರಕಾರವಾಗಿ ಮೋಶೆ ಯಾವ ರೀತಿಯಾಗಿ ತನ್ನ ಜೀವವನ್ನು ಉಳಿಸ್ಕೊಳ್ಳೋದಾಗೆ ಜನಗಳ ಜೀವವನ್ನು ಉಳಿಸೋದಕ್ಕೋಸ್ಕರವಾಗಿ ಪ್ರಾಯಸಪಟ್ನು ಇವತ್ತು ಲೋಕದಲ್ಲಿ ಅನೇಕ ಜನಗಳು ನಾಶವಾಗುವಂಥ ಅಂಚಿನಲ್ಲಿದ್ದಾರೆ ಆ ಜನಗಳನ್ನು ಉಳಿಸೋದಕ್ಕೋಸ್ಕರವಾಗಿ ಮೋಶೆಯ ಸ್ಥಾನದಲ್ಲಿ ಇದ್ಕೊಂಡವರಾಗಿ ನಾವುಗಳು ದೇವರೇ ನಿಮ್ಮಲ್ಲಿ ಪ್ರಾರ್ಥಿಸೋದಕ್ಕಾಗುವಂತೆ ಸಹಾಯ ಮಾಡ್ರಿ ಎಂಬುದಾಗಿ ಬೇಡ್ತೇವೆ ನಮ್ಮ ಜೀವಿತಗಳಲ್ಲಿ ನಾವು ಬದಲಾವಣೆ ತೆಗೆದುಕೊಳ್ಳೋದಕ್ಕೆ ನೀವೇ ಸಹಾಯ ಮಾಡಿ ಅನೇಕ ಜೀವ ಅನೇಕ ಜೀವಗಳಿಗೆ ನಾವು ಆದರ್ಶಗಳ ವ್ಯಕ್ತಿಗಳಾಗಿದ್ದು ಕಾಣಿಸಲ್ಪಡೋದಕ್ಕಾಗುವಂತೆ ಕೃಪೆ ತೋರಿಸಿ ಎಲ್ಲ ಜನಗಳನ್ನು ರಕ್ಷಿಸೋದಕ್ಕೋಸ್ಕರವಾಗಿ ನಮ್ಮ ವಿಶೇಷವಾಗಿರುವಂಥ ವಾಕ್ಯದ ಮುಖಾಂತರವಾಗಿ ನಮ್ಮ ನಡೆಸ್ರಿ ಎಂಬುದಾಗಿ ಬೇಡ್ತೇವೆ ನೀವು ಒಳ್ಳೆಯವರು ಆ ರೀತಿಯಾಗಿ ನಡೆಸಿ ನಮ್ಮೆಲ್ಲರನ್ನ ಕಾಪಾಡಿ ವಿಶಿಷ್ಟವಾಗಿರುವಂಥ ಸ್ವಭಾವಗಳನ್ನು ಧರಿಸಿಕೊಂಡು ನಾವು ಅನೇಕ ಜನಗಳಿಗೆ ಸ್ಫೂರ್ತಿದಾಯಕವಾಗಿದ್ದು ಕಾಣಿಸಲ್ಪಟ್ಟು ಅದರ ಮುಖಾಂತರ ನಿಮಗೆ ಮಹಿಮೆ ತರೋದಕ್ಕಾಗುವಂತೆ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ ಅಮ್ಮ